ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಂಡ್ರ ಜಮೀರ್ ಅಹಮದ್ ತೆಲಂಗಾಣದ ಬಿ ಎಸ್ಆರ್ ಜಮೀರ್ ಜಮೀರ್ಗೆ ದೋಸ್ತಿ ಯಾಕೆ ಜಮೀರ್ ಕೈಕೊಡ್ರೆ ಕೋಲಾರದಲ್ಲಿ ಸಿದ್ದು ಕತೆ ಏನು ಜಮೀರ್ ಜೊತೆ ಸಿದ್ದು ಮಾತುಕತೆ ಯಾಕೆ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಜಮೀರ್ ಅಹಮದ್ ಖಾನ್ ಸದ್ಯ ಕಾಂಗ್ರೆಸ್ ನಲ್ಲಿ ಯಾರಪ್ಪ ಮುಸ್ಲಿಂ ಲೀಡರ್ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ರಾಜಕೀಯವಾಗಿ ಈ ಕ್ಷಣಕ್ಕೆ ಯಾರು ಮುಸ್ಲಿಂ ಮುಖಂಡ ಮುಸ್ಲಿಂ ಸಮುದಾಯದ ಮುಖಂಡ ಯಾರು ಅಂದರೆ ಸಾಕಷ್ಟು ಮಂದಿ ಬೇರೆ ಬೇರೆಯವರು ಇರ್ಬೋದು ಯು ಟಿ ಕಾಬರ್ ಇರ್ಬೋದು ತನ್ವೀರ್ ಶೇಟ್ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಸಿ ಎಮ್ ಇಬ್ರಾಹಿಂ ಇರ್ಬೋದು ಈ ಥರ ಸಾಕಷ್ಟು ವ್ಯಕ್ತಿಗಳ ಹೆಸರು ಕೇಳಿ ಬರಬಹುದು ಆದರೆ ಯಾರು ಮಾತು ಕೇಳ್ತಾರೆ ಯಾರ್ದು ನಡೆಯುತ್ತೆ ಮುಸ್ಲಿಂ ಸಮುದಾಯದಲ್ಲಿ ಅನ್ನೋ ಒಂದು ಚರ್ಚೆಗೆ ಬಂದಾಗ ಅದು ಒನ್ ಆ್ಯಂಡ್ ಓನ್ಲಿ ಜಮೀರ್ ಅಹಮದ್ ಖಾನ್ ಆದರೆ ಜಮೀರ್ ಅಹಮದ್ ಖಾನ್ಗೂ ಡಿ ಕೆ ಶಿವಕುಮಾರ್ಗೂ ಏನೋ ಒಂಥರ ಮನಸ್ತಾಪ ಇದ್ದಂತೆ ಕಾಣಿಸ್ತಾ ಇತ್ತು ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯ ವಿಚಾರದಲ್ಲಿ ಸಿದ್ದರಾಮಯ್ಯ ಮುಂದಿನ ಸಿಎಂ ಆಗಬೇಕು ಅನ್ನೋ ಒಂದು ಹೇಳಿಕೆಯಿಂದ ಹಿಡಿದು ಡಿ ಕೆ ಶಿ ವರ್ಸಸ್ ಜಮೀರ್ ಅಹಮದ್ ಖಾನ್ ಆ ಥರ ಏರ್ಪಟ್ಟಿತ್ತು ಒಂದು ರೀತಿ ಆಂತರಿಕ ಒಳ ಜಗಳ ಒಳ ಯುದ್ಧ ಅಂತ ಅದಾದ ನಂತರ ಸುರ್ಜೇವಾಲಾ ಸೇರಿದಂತೆ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಇಂದ ನೋಟಿಸ್ ಕೊಡಿಸುವಂಥ ಅಥವಾ ಎಚ್ಚರಿಕೆಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವುಮಾರ್ ಮಾಡಿದ್ರು ಇದಾದ ಮೇಲೆ ಯಾಕೋ ಮನಸ್ತಾಪ ಜಾಸ್ತಿ ಆಯಿತು ಅನಿಸುತ್ತೆ ಕೆಲವೊಂದು ಒಂದು ಹದಿನೈದು ದಿನಗಳ ಹಿಂದೆ ತೆಲಂಗಾಣದ ಸಿ ಎಂ ಕೆ ರಾವ್ ಅವರ ಏನು ಟಿ ಆರ್ ಎಸ್ ಪಕ್ಷ ಇತ್ತು ಅದು ಈಗ ಬಿ ಆರ್ ಎಸ್ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದಾಗಿ ಸೊ ಹಾಗಾಗಿ ಜಮೀರ್ ಅಹಮದ್ ಖಾನ್ ಬಿ ಆರ್ ಎಸ್ ಪಕ್ಷಕ್ಕೆ ಏನಾದರೂ ಹೋಗ್ತಾರಾ ಅನ್ನೋ ಒಂದು ಚರ್ಚೆ ಆಯಿತು ಆ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ಆಡಿದ್ರು ಅನ್ನೋ ಒಂದು ಸುದ್ದಿ ಸಖತ್ತು ವೈರಲ್ ಆಗಿತ್ತು ಯಾಕೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಿಂದ ಅಂತರ ಏನಾದರೂ ಕಾಯ್ಕೊಳ್ತಾ ಇದ್ದಾರಾ ಈ ಕ್ಷಣಕ್ಕೆ ಕರ್ನಾಟಕದ ಎಲೆಕ್ಷನ್ ದೃಷ್ಟಿಯಿಂದ ಜಮೀರ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೇನೆ ಜಮೀರ್ ಅಹಮದ್ ಖಾನ್ ಅವರ ಅನಿವಾರ್ಯತೆ ಇದೆ ಸಿದ್ದರಾಮಯ್ಯನೋ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ ನಾಯಕರು ನಾವು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ನೆಟ್ಕೊಂಡು ಹೋಗ್ತೀವಿ ಅಹಿಂದ ಆಗಿರ್ಬೋದು ಅಥವಾ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಈ ಪದ ಇದೆ ಎಲ್ಲ ಧರ್ಮಗಳು ಒಂದೇ ನಮಗೆ ಅನ್ನೋ ಒಂದು ಮಾತನ್ನು ಕಾಂಗ್ರೆಸ್ ಹೇಳ್ತಾ ಇರ್ತಾರೆ ಆದರೆ ಮುಸ್ಲಿಮರ ಮತಗಳು ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ಗೆ ಬರಬೇಕು ಅಂದರೆ ಕೇವಲ ಈ ಮಾತುಗಳಿಂದಲೋ ಅಥವಾ ಸಿದ್ದರಾಮಯ್ಯ ಮುಖ ನೋಡಿನೋ ಅಥವಾ ಡಿ ಕೆ ಶಿವಕುಮಾರ್ ನೋಡಿನೋ ಹಾಕಲ್ಲ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ಮತಗಳನ್ನು ಕಾಂಗ್ರೆಸ್ಗೆ ಸೆಳೆಯುವಂಥ ಶಕ್ತಿ ಅವರ ಒಂದು ಮಾತುಗಾರಿಕೆ ಅವರ ಒಂದು ನಾಯಕತ್ವ ಕಾಂಗ್ರೆಸ್ಗೆ ಅನಿವಾರ್ಯ ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ಗೆ ಬೇಕು ಅಂದರೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಲ್ಲಿದ್ದರೆ ಮಾತ್ರ ಬಿ ಎಸ್ ಆರ್ಗೆ ಹೋಗಿಬಿಡ್ತಾರಂತೆ ಅಂತೆ ಚರ್ಚೆ ಆಯಿತು ಯಾಕೆ ಬಿ ಎಸ್ ಆರ್ ಅಂದರೆ ತೆಲಂಗಾಣದಲ್ಲಿ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಅಂದರೆ ಮುಸ್ಲಿಂ ಮತಗಳು ಟಿ ಆರ್ ಎಸ್ ಜೊತೆಗೆ ಇದ್ದಾವೆ ಹೈದ್ರಾಬಾದ್ ಸಿಟಿಯನ್ನು ಬಿಟ್ಟರೆ ಎಮ್ ಐ ಎಮ್ ಪಕ್ಷವನ್ನು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮತಗಳು ರಾವ್ ಜೊತೆ ಇದ್ದಾವೆ ಕರ್ನಾಟಕದಲ್ಲೂ ಕೂಡ ಆ ಒಂದು ಟ್ರಿಕ್ಸನ್ನು ಬಳಸಿದ್ರೆ ಬಿ ಎಸ್ ಆರ್ ಕರ್ನಾಟಕಕ್ಕೆ ಬಂದರೆ ಜಮೀರ್ ಅಹ್ಮದ್ ಖಾನ್ ಮುಂಚೂಣಿಯ ನಾಯಕತ್ವನ ವಹಿಸ್ಕೊಂಡ್ರೆ ಹೋಗಬಹುದು ಕೆಲವೊಂದಿಷ್ಟು ಸೀಟ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ಕಡೆ ಇದೇ ಬಿ ಎಸ್ ಆರ್ ಕುಮಾರಸ್ವಾಮಿ ಜೊತೆ ಒಂದು ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ ರಾಷ್ಟ್ರ ರಾಜಕಾರಣದಲ್ಲಿ ಇಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಹೋಗ್ತಾರಾ ಅನ್ನೋ ಒಂದು ಚರ್ಚೆ ಇತ್ತು ಸೊ ಇದೆಲ್ಲವೂ ಚರ್ಚೆ ಅಂತಲ್ಲೇ ಇತ್ತು ಸೊ ಹಾಗಾಗಿನೇ ಸಿದ್ದರಾಮಯ್ಯರು ಕೋಲಾರದಲ್ಲಿ ಅನೌನ್ಸ್ ಮಾಡಿದ ಮೇಲೆ ನಾನು ಕೋಲಾರಕ್ಕೆ ಸ್ಪರ್ಧೆ ಮಾಡ್ತೀನಿ ಎಂದ ತಕ್ಷಣ ನೆಕ್ಸ್ಟ್ ಡೇ ಚಾಮರಾಜಪೇಟೆಗೆ ಹೋದರು ಜಮೀರ್ನ ಭೇಟಿಯಾದರು ಜಮೀರ್ ಜೊತೆ ಮಾತುಕತೆ ನಡೆಸಿದ್ರು ಜಮೀರ್ ಬಗ್ಗೆ ಒಗ್ಗಳಿಕೆಯ ಮಾತುಗಳನ್ನು ಆಡಿದ್ರು ಸೊ ಯಾಕೆ ಸಿದ್ದರಾಮಯ್ಯನವರು ಚಾಮರಾಜಪೇಟೆಗೆ ಹೋದರು ಅಂದರೆ ಚಾಮರಾಜಪೇಟೆ ಅಷ್ಟೇ ಪ್ರಬಲವನ್ನು ಮುಸ್ಲಿಂ ಸಮುದಾಯದ ಮತಗಳು ಕೋಲಾರಲ್ಲೂ ಇದ್ದಾವೆ ಸಿದ್ದರಾಮಯ್ಯನವ್ರ ಜೊತೆ ಜಮೀರ್ ಆ ಮಾತುಕ ನಿಂತ್ಕೊಂಡ್ರೆ ಮಾತ್ರ ಕೋಲಾರಲ್ಲಿ ಮುಸ್ಲಿಂ ಮತಗಳು ಸಿದ್ದರಾಮಯ್ಯಗೆ ಬರುತ್ತೆ ಸಿದ್ದರಾಮಯ್ಯ ಗೆಲುವಿಗೆ ಈಸಿ ಆಗುತ್ತೆ ಹೀಗಾಗಿನೇ ಸಿದ್ದರಾಮಯ್ಯನವರು ಕೂಡ ಜಮೀರ್ ಜೊತೆ ಹೋದ್ರು ಚಾಮರಾಜಪೇಟೆಗೆ ಸೊ ಈಗ ಉಳ್ಕೊಂಡಿರೋಂಥ ಪ್ರಶ್ನೆ ಯಾವಾಗ ಬಿ ಎಸ್ ಆರ್ ಜೊತೆ ಕಾಣಿಸ್ಕೊಳ್ತಾರೆ ಅನ್ನೋ ಚರ್ಚೆ ಆಯಿತು ಹೈಕಮಾಂಡ್ ನಾಯಕರು ಕೂಡ ಜಮೀರ್ ಜೊತೆ ಮಾತನಾಡಿದರು ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು ಅದಾದಮೇಲೆ ಸಿದ್ದರಾಮಯ್ಯ ಮಾತನಾಡಿದರು ಒಂದು ರೀತಿ ಮನಸ್ತಾಪ ಏನಿತ್ತು ಅದನ್ನ ದೂರ ಮಾಡುವ ಪ್ರಯತ್ನವನ್ನು ಮಾಡಿದ್ರು ಜಮೀರ್ ಅಹಮದ್ ಖಾನ್ ನಮಗೆ ನೀವು ಬೇಕು ಅನ್ನೋ ಒಂದು ಸೂಚನೆಯನ್ನು ಸ್ಪಷ್ಟ ಸಂದೇಶವನ್ನು ಸಂದೇಶವನ್ನು ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್ಗೆ ಹಾಗಾಗಿ ಜಮೀರ್ ಅಹಮದ್ ಏನು ಅಂತರ ಕಾಯ್ದುಕೊಂಡಿದ್ರು ಆ ಅಂತರವನ್ನು ಕಮ್ಮಿ ಮಾಡಿ ಸಿದ್ದರಾಮಯ್ಯ ಜೊತೆ ಹೋಗುವಂಥ ಸಾಧ್ಯತೆ ಇದೆ ಸಿದ್ದರಾಮಯ್ಯವರಿಗೆ ಕೋಲಾರಲ್ಲಿ ಗೆಲ್ಲಬೇಕು ಅಂದರೆ ಜಮೀರ್ ಅಹಮದ್ ಖಾನ್ ಅವರ ಸಪೋರ್ಟ್ ಬೇಕೇ ಬೇಕು ಇದನ್ನು ನೆನಪಲ್ಲಿ ಜಮೀರ್ ಅಹಮದ್ ಖಾನ್ ಜೊತೆ ಸಿದ್ದರಾಮಯ್ಯ ಹೆಜ್ಜೆ ಹಾಕಿದರು ಚಾಮರಾಜಪೇಟೆಯಲ್ಲಿ ನೋಡೋಣ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತಾರೆ ಅಥವಾ ಬಿ ಎಸ್ ಆರ್ ಜೊತೆ ಏನಾದರೂ ಹೋಗ್ತಾರಾ ಸದ್ಯಕ್ಕಂತೂ ಗೊತ್ತಿಲ್ಲ ಬಟ್ ತುಂಬ ಅಂತರ ಗ್ಯಾಪ್ ಆಗಿತ್ತು ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ಸಿದ್ದರಾಮಯ್ಯ ಟ್ರೈ ಮಾಡ್ತಿದ್ದಾರೆ ಒಂದು ವೇಳೆ ಏನಾದರೂ ಉಲ್ಟಾ ಆದರೆ ಜಮೀರ್ ಅಹಮದ್ ಖಾನ್ ಏನಾದರೂ ಕಾಂಗ್ರೆಸ್ಸಿಂದ ಅಂತರವನ್ನು ಕಾಯ್ದುಕೊಂಡ್ರೆ ಕಾಂಗ್ರೆಸ್ ಒಂದು ರೀತಿ ಶಾಕ್ಗೆ ಒಳಗಬೇಕಾಗುತ್ತೆ ಕಾಂಗ್ರೆಸ್ಗೆ ಬಹುದೊಡ್ಡ ಶಾಕ್ ಕಾದಿದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಕಾರ ಜಮೀರ್ ಅಹ್ಮದ್ ಖಾನ್ ಕಾಂಗ್ರೆಸ್ನಲ್ಲಿ ಉಳಿತಾರ ಬಿ ಎಸ್ ಆರ್ಗೆ ಅಂದರೆ ಹೋಗ್ತಾರಾ ಏನಾಗ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು